ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೊರ್ಲಪರ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅವಿಶ್ವಾಸ ನಿರ್ಣಯದಲ್ಲಿ ಹಾಲಿ ಅಧ್ಯಕ್ಷರಿಗೆ ಜಯ, ಶಾಸಕರಿಗೆ ಮುಖಭಂಗ. ಚಿಂತಾಮಣಿ ತಾಲೂಕಿನ ಕೊರ್ಲಪರ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುಳಾ ಅವರ ವಿರುದ್ಧ ಇಂದು ನಡೆದ ಅವಿಶ್ವಾಸ ನಿರ್ಣಯದ ಅಂಗೀಕಾರ ಸಭೆಯಲ್ಲಿ ಮಂಜುಳಾ ಪರವಾಗಿ ಜಯ ಸಿಕ್ಕಿದ್ದು ಶಿಡ್ಲಘಟ್ಟ ಶಾಸಕರು ಮತ್ತು ಅವರ ಬೆಂಬಲಿಗರಿಗೆ ಮತ್ತೆ ಮುಖಭಂಗವಾಗಿದೆ. ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳಾದ ರಘುನಂದನ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಅವಿಶ್ವಾಸ ನಿರ್ಣಯ ಮಂಡನೆ ಅಂಗೀಕಾರ ಸಭೆಯನ್ನು ಇಂದು ಕೊರ್ಲಪತಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಡೆಸಿದರು. ಒಟ್ಟು 16 ಮಂದಿ ಗ್ರಾಮ ಪಂಚಾಯತಿ ಸದಸ್ಯರ ಪೈಕಿ 15 ಮಂದಿ ಸದಸ್ಯರು ಸಭೆಯಲ್ಲಿ ಹಾಜರಿದ್ದು 10 ಮಂದಿ ಸದಸ್ಯರು ಅವಿಶ್ವಾಸ ನಿರ್ಣಯ ಪರ ಮತ್ತು ವಿರುದ್ಧವಾಗಿ 5 ಮಂದಿ ಸದಸ್ಯರು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದರು. ಗ್ರಾಮ ಪಂಚಾಯತಿ ಒಟ್ಟು ಸದಸ್ಯರ ಪೈಕಿ 1/2 ಜನ ಸದಸ್ಯರು, ಅಂದರೆ 11 ಜನ ಸದಸ್ಯರು ಅವಿಶ್ವಾಸ ನಿರ್ಣಯದ ಪರವಾಗಿ ಸಹಿ ಹಾಕಬೇಕಾಗಿತ್ತು. ಆದರೆ 10 ಜನ ಮಂದಿ ಸದಸ್ಯರು ಮಾತ್ರ ಸಹಿ ಹಾಕಿದ್ದು ಸ್ಪಷ್ಟ ಬಹುಮತ ಸಾಬೀತಾಗದೇ ಇರುವುದರಿಂದ ಉಪವಿಭಾಗಾಧಿಕಾರಿ ರಘುನಂದನ್ ಅವರು ಕರ್ನಾಟಕ ಪಂಚಾಯತ್ ರಾಜ್ ಪ್ರಕಾರ ಮೆಜಾರಿಟಿ ಇಲ್ಲದೇ ಇರುವುದರಿಂದ ಅವಿಶ್ವಾಸ ನಿರ್ಣಯ ಬಿದ್ದು ಹೋದ ಪರಿಣಾಮ ಹಾಲಿ ಅಧ್ಯಕ್ಷರೇ ಮುಂದುವರೆಯುತ್ತಾರೆ ಎಂದು ಘೋಷಣೆ ಮಾಡಿ ಅವಿಶ್ವಾಸ ನಿರ್ಣಯ ಬಿದ್ದು ಹೋಗಿರೋ ಬಗ್ಗೆ ಸೂಚನಾ ಫಲಕದಲ್ಲಿ ಪ್ರಕಟಿಸುವಂತೆ ಪಿಡಿಒರವರಿಗೆ ಸೂಚಿಸಿದರು. ಅವಿಶ್ವಾಸ ನಿರ್ಣಯ ಬಿದ್ದು ಹೋಗುತ್ತಿದ್ದಂತೆ ಅಧ್ಯಕ್ಷ ಮಂಜುಳಾ ಮತ್ತು ಬೆಂಬಲಿಗರು ವಿಜಯೋತ್ಸವ ಆಚರಣೆ ಮಾಡುವ ಮೂಲಕ ಗೆಲುವಿನ ನಗೆ ಬೀರಿದರು. ಇನ್ನು ಶಿಡ್ಲಘಟ್ಟದ ಕಾಂಗ್ರೆಸ್ ಶಾಸಕ ವಿ ಮುನಿಯಪ್ಪ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಲು 2020 January 3 ಮುಂದಾಗಿದ್ದರೆ JDS ಪಕ್ಷದ ಮೇಲೂರು ರವಿ ಬೆಂಬಲಿತ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಮಕೃಷ್ಣಾರೆಡ್ಡಿ ಮತ್ತಿತರ ಗುಂಪು ಅಧ್ಯಕ್ಷ ಮಂಜುಳಾರವರ ಪರ ಬೆಂಗಳೂರಿನ ಘನ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಲ್ಲಿಸಿ ಪ್ರಕರಣ ದಾಖಲಿಸಿ January 3 ಮಧ್ಯಂತರ ಆದೇಶ ಹೊರಡಿಸಿ ಚುನಾವಣೆ ನಡೆಯದಂತೆ ತಡೆಯಾಜ್ಞೆ ತಂದಿದ್ದರು. ಇದೀಗ ತಡೆಯಾಜ್ಞೆ ತೆರವಾದ ನಂತರ ಇಂದು ಮತ್ತೆ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದು JDS ಪಕ್ಷದ ಮೇಲೂರು ರವಿ ಬೆಂಬಲಿತ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಮಕೃಷ್ಣಾರೆಡ್ಡಿ ಪರ ಗುಂಪು ಕೋರಂ ಇಲ್ಲದೆ ಅವಿಶ್ವಾಸ ನಿರ್ಣಯ ಬಿದ್ದು ಹೋಗುವಂತೆ ಮಾಡುವ ಮೂಲಕ ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ ಮತ್ತು ಅವರ ಬೆಂಬಲಿಗರಿಗೆ ಮತ್ತೆ ಮುಖಭಂಗ ಉಂಟು ಮಾಡಿದ್ದಾರೆ. ಪಂಚಾಯತಿ ಚುನಾವಣೆಯಲ್ಲಿ ಇವತ್ತು ಅವಿಶ್ವಾಸ ತೀರ್ಮಾನ ಮಂಡನೆ ಇತ್ತು. ಸೊ ಅದರ ಪ್ರಕಾರ ನಾನು ಇವತ್ತು ಬಂದು ಇಲ್ಲಿ ಅವಿಶ್ವಾಸ ತೀರ್ಮಾನವನ್ನು ವೋಟಿಂಗ್ ಇಟ್ಟಿದ್ದೆ. ಒಟ್ಟು 16 ಜನದಲ್ಲಿ 15 ಜನ ಹಾಜರಾಗಿದ್ದರು. 15 ಜನದಲ್ಲಿ 10 ಜನ ಅವಿಶ್ವಾಸ ತೀರ್ಮಾನದ ಪರವಾಗಿ, 5 ಜನ ಅವಿಶ್ವಾಸ ತೀರ್ಮಾನದ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ. ಆದರೆ 16 ಜನದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಟೋಟಲ್ ನಂಬರ್ಸಲ್ಲಿ 2/3 ಮೆಜಾರಿಟಿ ಇರಬೇಕು ಅವಿಶ್ವಾಸ ತೀರ್ಮಾನ ಅಂಗೀಕಾರ ಆಗಬೇಕಂದ್ರೆ. 2/3 ಮೆಜಾರಿಟಿ ಅಂದರೆ 11 ಜನ ಆಗ್ತಾರೆ 16 ಜನಕ್ಕೆ. ಆದರೆ 10 ಜನ ಮಾತ್ರ ಪರವಾಗಿ ಮತ ಚಲಾಯಿಸಿರೋದ್ರಿಂದ ಅವಿಶ್ವಾಸ ತೀರ್ಮಾನ ಕೈಬಿಟ್ಟು ಹೋಗಿದೆ. ಅಧ್ಯಕ್ಷರು ಈಗ ಕಂಟಿನ್ಯೂ ಆಗ್ತಾರೆ.